ಕಥಾಲೋಕ ಮಾಲಿಕೆಯಲ್ಲಿ ನೀತಿ ಕಥೆಗಳನ್ನು ಆಲೈಸ್ತಾ ಇದ್ದೇವೆ. ಈ ಹೊತ್ತು ದೇವಸಿಂಹ ಎಂಬ ಕಥೆಯನ್ನು ಕೇಳೋಣ. ಮಣಿಪುರದ ರಾಜ ದೇವಸಿಂಹ, ಅವನು ಬಹಳ ನ್ಯಾಯಿ, ಧರ್ಮಾತ್ಮ ಮತ್ತು ಶೂರನೂ ವೀರನೂ ಸಹ ಆಗಿದ್ದ. ಅವನ ರಾಜ್ಯದ ದಕ್ಷಿಣದ ಒಂದು ಎಲ್ಲೆಯಲ್ಲಿ, ಗಡಿಯಲ್ಲಿ ವಿಲಾಸಪುರ ಅನ್ನತಕ್ಕಂಥ ಒಂದು ರಾಜ್ಯ ಇತ್ತು. ಆ ವಿಲಾಸಪುರದ ರಾಜ ಯಾರು ಅಂದರೆ ವೀರಸಿಂಹ ಅಂತ. ಈ ದೇವಸಿಂಹನಿಗೂ ಮತ್ತು ವೀರಸಿಂಹನಿಗೂ ಒಂದು ರೀತಿಯ ಘೋರವಾದಂತಹ ವೈಮನಸ್ಯ ಇವರಿಬ್ಬರ ನಡುವೆ ಇತ್ತು. ಈ ವೈಮನಸ್ಯಕ್ಕೆ ದೊಡ್ಡ ಕಾರಣ ಏನಪ್ಪ, ಏನು ಕಾರಣ ಆಗಿತ್ತು ಅಂತ ಹೇಳಿದ್ರೆ, ರಾಜ ದೇವಸಿಂಹನ ಮಗ ಜಯಸಿಂಹನೇ ಈ ವೈಮನಸ್ಯಕ್ಕೆ ಕಾರಣ ಆಗಿದ್ದ. ಬಹಳ ದಿನಗಳ ಹಿಂದೆ ವಿಷಯ, ಬಹಳ ಹಿಂದಿನ ಮಾತು, ರಾಜ ದೇವಸಿಂಹ ತನ್ನ ಸಂಪೂರ್ಣ ಪರಿವಾರ ಸಮೇತನಾಗಿ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡೋಕ್ಕೆ ಹೋಗಿದ್ದ. ಬಹಳ ವಿಜೃಂಭಣೆಯಿಂದ ದೇವಸ್ಥಾನದ ಸ್ಥಾಪನಾ ಕಾರ್ಯ ಮುಗೀತು. ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೆ ಉತ್ಸವಗಳು ನಡೀತಾ ಇದ್ವು. ರಾತ್ರಿ ಆದಮೇಲೆ ರಾಜಕುಟುಂಬ ದೇವಸ್ಥಾನದ ಒಳಗೆ ಪ್ರಾಕಾರದಲ್ಲಿ ಮಲಗಿತ್ತು. ಏನು ಆಯಿತು ಅನ್ನತಕ್ಕಂಥದ್ದು ಗೊತ್ತಿಲ್ಲ. ಅದೇ ರಾತ್ರಿ ಹಾಲು ಕುಡಿಯತಕ್ಕಂತಹ ಮಗು ರಾಜಕುಮಾರನಾದ ಜಯಸಿಂಹ ಮಾಯ ಆಗಿಬಿಟ್ಟಿದ್ದ. ರಾಜ ದೇವಸಿಂಹ ಅವನನ್ನು ಎಷ್ಟು ಹುಡುಕ್ಸಕ್ಕೆ ಪ್ರಯತ್ನ ಪಟ್ಟ ಅಂದರೆ, ಬಹುಶಃ ಭೂಮಿ ತಾಯಿನೇ ಅವನು ನುಂಗ್ಬಿಟ್ಟಿದ್ದಾಳೋ ಏನೋ ಅನ್ನುವ ಥರ, ಅಂದರೆ ಭೂಮಿ ಮೇಲೆ ಎಲ್ಲಿದ್ದರೂ ಖಂಡಿತ ಸಿಗಬೇಕಾಗಿತ್ತು ಅನ್ನೋ ಮಟ್ಟಿಗೆ ತಲಾಶ್ ಮಾಡ್ತಿದ್ದ. ಆದರೆ ಈ ಮಣಿಪುರದ ಪ್ರಜೆಗಳಿಗೆ ಏನಪ್ಪ ನಂಬಿಕೆ ಇತ್ತು ಅಂದರೆ, ಈ ರಾಜಕುಮಾರನನ್ನು ವಿಲಾಸಪುರದ ರಾಜನಾದ ವೀರಸಿಂಹ ಆ ಮಗುವನ್ನು ಕಳುವು ಮಾಡ್ತಿದ್ದಾನೆ, ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ. ಆದರೆ ರಾಜ ದೇವಸಿಂಹ ಯಾವ ಒಂದು ಸಾಕ್ಷಿ ಇಲ್ಲದೆ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸೋದಕ್ಕೆ ಅವನು ಕೂಡ ಸಿದ್ಧನಾಗಿ ಇರಲಿಲ್ಲ. ಇಷ್ಟರ ನಡುವೆ, ಮೊದಲೇ ಇದಿತ್ತು, ಇಷ್ಟರ ನಡುವೆ ಮಣಿಪುರದ ಪ್ರಜೆಗಳು ಏನು ಮಾಡಿದ್ರು, ಈ ಗಡಿ ಪ್ರಾಂತ್ಯದಲ್ಲಿ ನಮಗೆ ಸೇರಬೇಕು ಈ ಜಾಗ ಅಂತ ಒಂದು ತಗಾದೆ ತೆಗೆದರು. ಈ ವಿಲಾಸಪುರದ ಪ್ರಜೆಗಳಿಗೂ ಈ ದೇವಸಿಂಹನ ರಾಜ್ಯದ ಪ್ರಜೆಗಳಿಗೂ ಮೊದಲು ಬಾಯಿ ಮಾತಿನ ಜಗಳಗಳು ಎಲ್ಲ ಆಯಿತು. ಈ ಜಗಳ ಮುಂದೆ ಯುದ್ಧದ ರೂಪವನ್ನು ಪಡ್ಕೊಂಡ್ಬಿಡ್ತು. ವೀರಸಿಂಹನ ಸೇನಾಪತಿ ಈ ಹೋರಾಟದಲ್ಲಿ, ಯುದ್ಧದಲ್ಲಿ ಸಾವನ್ನಾಪಿಬಿಟ್ಟ. ವೀರಸಿಂಹ ಇನ್ನೂ ಹೊಸ ಸೇನಾಪತಿಯನ್ನು ನೇಮಕ ಮಾಡೋದಕ್ಕೆ ಯಾರನ್ನು ಮಾಡ್ಬೋದು ಅಂತ ಅವನು ಯೋಚನೆ ಮಾಡೋ ಅಷ್ಟೊತ್ತರಲ್ಲೇ ಯಾರು ಸೇನಾಪತಿ ನೇಮಕವೇ ಆಗಿಲ್ಲ, ವಿಲಾಸಪುರದ ಮೇಲೆ ಮೊಘಲರು ಬಂದು ಆಕ್ರಮಣವನ್ನು ಮಾಡಿಬಿಟ್ರು. 15 ದಿವಸಗಳ ಕಾಲ ಭಯಂಕರ ಘನಘೋರವಾದಂತಹ ಯುದ್ಧ ನಡೀತು. ವೀರಸಿಂಹನ ಸೈನ್ಯಕ್ಕೆ ಧೈರ್ಯ ಅನ್ನತಕ್ಕಂಥದ್ದು ದಿನೇ ದಿನೇ ಕುಗ್ಗುತ್ತಾ ಬಂದ್ಬಿಡ್ತು. ಈಗ ನಿರಾಶನಾದಂತಹ ರಾಜ ವೀರಸಿಂಹ ಏನು ಮಾಡ್ದ, ಅಕ್ಕಪಕ್ಕದ ರಾಜರುಗಳನ್ನು ರಾಜ್ಯಕ್ಕೆಲ್ಲ ತನ್ನ ದೂತರನ್ನು ಕಳಿಸ್ಕೊಟ್ಟ ಮತ್ತು ಅವರು ಮೊಘಲರ ವಿರುದ್ಧ ಯುದ್ಧದಲ್ಲಿ ನನಗೆ ಸಹಾಯ ಮಾಡಿ ಅಂತ ಅವರನ್ನು ಪ್ರಾರ್ಥನಾ ಪತ್ರವನ್ನೆಲ್ಲ ಕಳಿಸ್ಕೊಟ್ಟ. ಆದರೆ ಹೇಗಪ್ಪ ಅಂದರೆ, ಯಾಕೆ ನಮಗೆ ಬೇರೆಯವ್ರ ಸುದ್ದಿ ಬೇಕು, ನಾವು ಅವ್ರ ಜೊತೆಗೆ ಹೋದರೆ ಅವ್ರು ನಮ್ಮ ಮೇಲೂ ಆಕ್ರಮಣ ಮಾಡ್ತಾರೆ, ಬೇಡ ಅಂತ ಯಾರೂ ಈ ಒಂದು ತಾಪತ್ರಯನ ಮೈ ಮೇಲೆ ಹೇಳ್ಕೊಳ್ಳೋದಕ್ಕೆ ಸಿದ್ಧರಾಗಿ ಇರಲಿಲ್ಲ, ಒಪ್ಕೊಳ್ಳಿಲ್ಲ. ಆಗ ಮಂತ್ರಿ ವೀರಸಿಂಹನಿಗೆ ಸಲಹೆ ಕೊಡ್ತಾನೆ, ನೀನು ಯಾತಕ್ಕೆ ಮಣಿಪುರದ ರಾಜ ದೇವಸಿಂಹನನ್ನು ಸಹಾಯ ಮಾಡು ಅಂತ ಕೇಳಬಾರ್ದು ಅಂತ ಹೇಳ್ತಾನೆ. ಈಗ ವೀರಸಿಂಹ ಅತಿ ಯೋಚನೆಗೆ ಒಳಗಾಗ್ತಾನೆ. ದೇವಸಿಂಹ ಅವನ ಮೊಟ್ಟ ಮೊದಲ ದೊಡ್ಡ ಶತ್ರು ಅವನು. ಅದಲ್ಲದೆ ನಾವು ಹೋಗಿ ಸಹಾಯ ಕೇಳಿದ್ರೆ ಅವನು ಯಾಕೆ ಮಾಡ್ತಾನೆ ಅಂತ ಅಂದ್ಕೊಂಡ. ಆದರೆ ಮಂತ್ರಿ ಮತ್ತೆ ಒತ್ತಾಯ ಮಾಡಲಾಗಿ
ರಾಜ ಒಬ್ಬ ಆಯಿತು ಎದ್ದೋಗ ಮಾತು ಬಿದ್ದು ಹೋಗ್ಲಿ ಅಂತ ಹೇಳ್ತಾರಲ್ಲ, ಹಾಗೆ ತನ್ನ ದೂತನನ್ನು ರಾಜ ದೇವಸಿಂಹನ ಬಳಿಗೆ ಕಳಿಸ್ಕೊಟ್ಟ. ಮಾರನೇ ದಿನ ದೂತ ವಾಪಸ್ ಬಂದ. ಎಲ್ಲರೂ ಆತುರತೆಯಿಂದ ಪ್ರತೀಕ್ಷೆ ಮಾಡ್ತಿದ್ರು, ಏನ್ ಹೇಳಿದಾನೋ, ಏನು ಉತ್ತರ ಬರುತ್ತೋ ಅಂತ ಕಾಯ್ತಾ ಇದ್ರು. ರಾಜ ಕೇಳಿದ್ಮೇಲೆ ದೂತ ಹೇಳಿದ, ರಾಜ ದೇವಸಿಂಹ ನಿಮಗೆ ಸಹಾಯ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ. ಹೌದು, ಆದರೆ ಅವ್ರು ಕೇಳಿದ್ರು ನಾಳೆ ದಿವಸ ನೀವು ಯುದ್ಧ ಪ್ರಾರಂಭ ಮಾಡತಕ್ಕಂಥ ನಿಮ್ಮ ಶಿಬಿರ ಡೇರೆ ಎಲ್ಲಿದೆ, ಯಾವ ಗಡಿಯಲ್ಲಿ ಪ್ರಾರಂಭ ಆಗುತ್ತೆ ಯುದ್ಧ ಅನ್ನೋದ್ರ ಬಗ್ಗೆ ಅವರು ನನ್ನನ್ನು ಕೇಳಿದ್ರು ಅಂತ ಹೇಳ್ಬಿಟ್ಟ. ಏನೋ ಹೇಳ್ಬಿಟ್ಯಾ ನೀನು ಅಂತ ವೀರಸಿಂಹ ಕೇಳಿದ. ಆಗ ದೂತ ತಲೆ ಬಗ್ಗಿಸ್ಕೊಂಡು ಹೇಳಿದ, ಹೌದು ಮಹಾಪ್ರಭುಗಳೇ ಹೇಳಿಬಿಟ್ಟೆ ಅಂದ. ಈ ಮಾತನ್ನು ಕೇಳಿದ ತಕ್ಷಣ ಎಲ್ರಿಗೂ ಮತ್ತಷ್ಟು ಚಿಂತೆ ಜಾಸ್ತಿ ಆಯಿತು. ಈ ಸಂದರ್ಭವನ್ನು ಬಳಸ್ಕೊಂಡು ಎಲ್ಲಿ ದೇವಸಿಂಹ ತಾನು ಲಾಭವನ್ನು ಪಡ್ಕೊಂಡ್ಬಿಡ್ತಾನೋ, ನಾವು ಯುದ್ಧಕ್ಕೆ ಆ ಕಡೆಯಿಂದ ಹೋದರೆ ಪೂರ್ವ ಪರ್ವತದ ಕಡೆಗೆ ಹೋದರೆ ಹಿಂದಿನಿಂದ ದೇವಸಿಂಹ ಬಂದು ನಮ್ಮ ಪಟ್ಟಣವನ್ನು ಒಳಗಡೆಗೆ ನುಗ್ಗಿ ಆಕ್ರಮಣ ಮಾಡಿಬಿಟ್ರೆ ಏನಪ್ಪ ಆಗಬಹುದು ಅಂತ ಯೋಚನೆ ಭಯ ಆಯಿತು ಅವ್ರಿಗೆ. ಆಗ ಏನು ಮಾಡೋದು, ರಾಜ ಕುಪಿತನಾಗಿ ಹೋಗಿದ್ನಲ್ಲ ದೂತ ವಿಷಯ ಹೇಳಿಬಿಟ್ಟಿದ್ನಲ್ಲ, ಅವನನ್ನು ಬಂಧಿತನನ್ನಾಗಿ ಮಾಡಿ ಸೆರೆಮನೆಗೆ ಹಾಕ್ಬಿಟ್ಟ. ಮಾರನೇ ದಿನ ಯುದ್ಧ ಪ್ರಾರಂಭ ಆಯಿತು. ಮೊಘಲರ ಸೈನ್ಯ ವೀರಸಿಂಹನ ಸೈನ್ಯದ ಜೊತೆ ಸೈನ್ಯಕ್ಕಿಂತಲೂ ಹೆಚ್ಚಾಗಿತ್ತು, ಮೊಘಲರು ಜಾಸ್ತಿ ಜನ ಬಂದ್ಬಿಟ್ಟಿದ್ರು. ಹೇಗೆ ಕತ್ತಿಗಳು ಒಂದಕ್ಕೊಂದು ಝೇಂಕರಿಸ್ತಾ ಇತ್ತು ಅಂದರೆ ವೀರಸಿಂಹನ ಸೈನ್ಯ ಹೆದರುಕೊಂಡು ಹಿಂದಕ್ಕೆ ಬರ್ತಾ ಇತ್ತು. ಆಗ ಮೊಘಲರ ಸೈನ್ಯ ಬಂದು ಪೂರ್ವ ಪರ್ವತ ಜಾಗವನ್ನು ಇದು ನಮಗೆ ಸೇರಿದ್ದು, ನಮ್ಮ ಅಧಿಕಾರವನ್ನು ಸ್ಥಾಪಿಸ್ಬಿಟ್ವಿ ಅಂತ ಅವರು ಘೋಷಣೆ ಮಾಡಿದರು. ಆಗ ವೀರಸಿಂಹ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋಕ್ಕೆ ಯೋಚನೆ ಮಾಡಿದ. ಓಡ್ ಹೋಗಬೇಕು, ತಲೆ ಮರೆಸ್ಕೊಂಡು ತಾನೆಲ್ಲಾರ ತಪ್ಪಿಸ್ಕೋಬೇಕು ಅಂತ ಅನ್ಕೊಂತಿದ್ದ. ಅಷ್ಟರಲ್ಲಿ ಒಂದು ಚಮತ್ಕಾರವೇ ನಡೆದು ಹೋಗ್ಬಿಡ್ತು. ಈ ಮುನ್ನುಗ್ಗಿ ಹೋಗ್ತಾ ಇದ್ದಂತಹ ಮೊಘಲರ ಸೈನ್ಯದಲ್ಲಿ ಆಹಾಕಾರ ಅನ್ನತಕ್ಕಂತಹದ್ದು ಪ್ರಾರಂಭ ಆಗೋಯಿತು. ಮೊಘಲರ ಸೈನಿಕರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಹುತಿಯಾಗಿ ಕೆಳಗಡೆಗೆ ಬೀಳೋದಕ್ಕೆ ಶುರು ಆದರು. ಅವರಲ್ಲಿ ದಿಕ್ಕೇ ತೋರಿಸಲಿಲ್ಲ ಅವರಿಗೆ, ಇದ್ದಕ್ಕಿದ್ದಂಗೆ ತಾವು ಏನು ಮಾಡಬೇಕು ಅಂತಲೇ ಅವ್ರಿಗೆ ಅರ್ಥ ಆಗಲಿಲ್ಲ. ವೀರಸಿಂಹ ಆಶ್ಚರ್ಯಚಕಿತನಾಗಿ ಇದನ್ನೆಲ್ಲ ನೋಡ್ತಿದ್ದಾನೆ. ಈ ನಡುವೆ ಹೇಗೆ ಅಂದರೆ ಈ ಭಯ ಧೈರ್ಯ ಎರಡೂ ಕೂಡ ಒಂದು ರೀತಿಯ ಸಾಂಕ್ರಾಮಿಕ ರೋಗ ಇದ್ದ ಹಾಗೆ. ಹೆದರ್ಕೊಂಡು ಹಿಂದೆ ಹೋಗ್ತಿದ್ದಂತಹ ಇವನ ಸೈನ್ಯ ಈ ದೃಶ್ಯವನ್ನು ನೋಡಿದ ಮೇಲೆ ಧೈರ್ಯದಿಂದ ಅದು ಅವ್ರ ಮೇಲೆ ಮೊಘಲರ ಸೈನ್ಯದ ಮೇಲೆ ವೀರಸಿಂಹನ ಸೈನಿಕರು ಕೂಡ ಆಕ್ರಮಣ ಮಾಡೋಕ್ಕೆ ಮುಂದಕ್ಕೆ ಹೋದರು. ಈಗ ಮೊಘಲರ ಸೈನ್ಯ ಎರಡು ಕಡೆಯ ಆಕ್ರಮಣದಿಂದ ಏನು ಮಾಡೋಕ್ಕಾಗದೆ ತಮ್ಮ ಆಯುಧಗಳನ್ನು ಅವರೆಲ್ಲ ಕೆಳಗಡೆಗೆ ಹಾಕ್ಬಿಟ್ರು, ಶರಣಾಗತರಾದರು. ಅಕಸ್ಮಾತ್ ವೀರಸಿಂಹನ ದೃಷ್ಟಿ ಬೆಟ್ಟದ ಕಡೆಗೆ ಹೋಯಿತು. ಅವನು ನೋಡ್ತಾನೆ, ಕುದುರೆ ಮೇಲೆ ಹತ್ತಿ ಒಬ್ಬ ಯುವಕ ಗಾಯಗೊಂಡಂತಹ ಒಂದು ಮತ್ತೊಬ್ಬನನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಬೆಟ್ಟದಿಂದ ಕೆಳಗಡೆಗೆ ಇಳಿತಾ ಇರೋದನ್ನು ನೋಡ್ದ. ವೀರಸಿಂಹ ಸನ್ನೆ ಮಾಡಿದ ತನ್ನ ಸೈನಿಕರಿಗೆ, ಹೋಗ್ರಿ ಓಡೋಗ್ರಿ ಆ ಕಡೆಗೆ ಅಂತ. ಅವರು ಯುವಕನ ಹತ್ರ ಬಂದರು ಮತ್ತು ವೀರಸಿಂಹನಿಗೆ ತಾನು ದಿಗ್ಭ್ರಮೆ ಆಗಿ ಹೋಗ್ಬಿಡ್ತು. ಯುವಕನ ಮಡಿಲಿನಲ್ಲಿ ಮಲಗಿದ್ದು ಗಾಯಗೊಂಡಂಥವನು ಬೇರೆ ಯಾರೂ ಅಲ್ಲ, ವೀರಸಿಂಹನ ಮಗನೇ ಆಗಿದ್ದ ಅವನು. ವೀರಸಿಂಹ ತನ್ನ ಒರೆಯಲ್ಲಿದ್ದ ಕತ್ತಿಯನ್ನು ಎಳೆದು ಗರ್ಜಿಸ್ತಾ ಯುವಕನಿಗೆ ಹೇಳ್ತಾನೆ, ಯಾರು ನೀನು, ರಾಜಪುತ್ರನ ಮೇಲೆ ಕೈ ಎತ್ತೋದಕ್ಕೆ ನಿನಗೆಷ್ಟು ಧೈರ್ಯ ಅಂತ ಕೇಳ್ತಾನೆ. ಆಗ ಯುವಕನ ಕಣ್ಣಲ್ಲಿ ಕೂಡ ಕಣ್ಣೀರು ಹರಿತಾ ಇತ್ತು. ಅವನು ಹೇಳಿದ, ನಾನು ಮಹಾರಾಜ ದೇವಸಿಂಹನ ಸೇನಾಪತಿ, ಮುಂದೆ ನಿಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಂತಹ ಮೊಘಲರ ಸೈನ್ಯವನ್ನು ತಡೆದಂಥವರು ಅವ್ರ ಜೊತೆಯಲ್ಲಿ ಹೋರಾಡಿದಂಥವರು ನಾವೇನೆ. ಆದರೆ ಏನಾಗ್ಬಿಟ್ಟಿತ್ತು, ನಿಮ್ಮ ಮಗ ಏನೋ ಒಂದು ತಪ್ಪಿನಿಂದ ಅರಿವಿಲ್ಲದೆ ಮೊಘಲರ ಸೈನ್ಯದ ಮಧ್ಯದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದ. ಅವರು
ನಿಮ್ಮ ಮಗನನ್ನು ಕೊಲ್ಲಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದರು. ಆದರೆ ರಾಜ ದೇವಸಿಂಹರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ನಿಮ್ಮ ಮಗನನ್ನು ಬದುಕಿಸಿಕೊಟ್ಟಿದ್ದಾರೆ ಅಂತ ಹೇಳಿದ. ಈ ಮಾತನ್ನು ಕೇಳಿ ವೀರಸಿಂಹನಿಗೆ ಏನು ಮಾತಾಡಬೇಕು ಅನ್ನೋದು ಕೂಡ, ಏನು ಮಾಡಬೇಕು ಅಂತ ಕೂಡ ದಿಗ್ಭ್ರಾಂತತೆ ಅನ್ನತಕ್ಕಂಥದ್ದು ಅವನಲ್ಲಿ ಬಂದ್ಬಿಡ್ತು. ಮತ್ತೆ ಹೇಳಿದ, ಎಲ್ಲಿದ್ದಾರೆ ರಾಜ ದೇವಸಿಂಹ ಅಂತ ಹೇಳಿದ. ಅಲ್ಲಿದ್ದಾರೆ ನೋಡಿ ಅಂತ ಹೇಳಿ ಯುವಕ ಸೇನಾಪತಿ ಆ ಪರ್ವತದ ಕಡೆಗೆ ತನ್ನ ಗಮ ಇದನ್ನು ಸೂಚಿ ಅವರ ತನ್ನ ಕೈಯನ್ನು ತೋರಿಸ್ದ. ಬಹುಶಃ ಅವರು ತಮ್ಮ ಕೊನೆಯ ಉಸಿರುಗಳನ್ನು ಎಣಿಸ್ತಾ ಇರಬಹುದು ಇಷ್ಟು ಹೊತ್ತಿಗೆ ಅಂತ ಹೇಳಿದ. ತನ್ನ ಮಗನನ್ನು ಮಂತ್ರಿಯ ಜವಾಬ್ದಾರಿಗೆ ಗಾಯಗೊಂಡು ಬಂದಿದ್ನಲ್ಲ ಆ ಮಗನನ್ನು ವೀರಸಿಂಹ ಏನು ಮಾಡ್ದ, ತಕ್ಷಣ ಮಂತ್ರಿಯ ಜವಾಬ್ದಾರಿಗೆ ತನ್ನ ಮಗನನ್ನು ವಹಿಸಿಕೊಟ್ಬಿಟ್ಟು ವೀರಸಿಂಹ ಸೈನಿಕರ ಜೊತೆಯಲ್ಲಿ ಕುದುರೆಯನ್ನು ಓಡಿಸ್ಕೊಂಡು ಈ ಪರ್ವತದ ತಪ್ಪಲಿಗೆ ಮೇಲ್ಗಡೆಗೆ ಪರ್ವತದ ಕಡೆಗೆ ಬರ್ತಾನೆ. ರಾಜ ದೇವಸಿಂಹ ಒಂದು ಸಣ್ಣ ಗುಹೆಯಲ್ಲಿ ಮಲಗಿ ಅವನು ನರಳತಾ ಇದ್ದಾನೆ. ವೀರಸಿಂಹನನ್ನು ನೋಡಿ ಹೇಳ್ತಾನೆ, ವೀರಸಿಂಹ ನಾನು ನನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಿದ್ದೀನಿ, ನೀನು ಸಹಾಯಕ್ಕೆ ಹೇಳಿ ಕಳಿಸಿದಾಗ ನಾನು ನಿನಗೆ ಸಹಾಯ ಮಾಡಲ್ಲ ಅಂತ ಹೇಳಿ ಕಳಿಸಿದ್ದು ಬರೀ ಹೊರನೋಟಕ್ಕೆ ತೋರಿಕೆಗಾಗಿ ಮಾತ್ರ. ಒಂದು ವೇಳೆ ನಾನು ಹಾಗೆ ಮಾಡಿರಲಿಲ್ಲ ಅಂದರೆ ಶತ್ರುಗಳು ಮತ್ತಷ್ಟು ಹೆಚ್ಚು ಸಿದ್ಧತೆಗಳೊಂದಿಗೆ ಹೆಚ್ಚು ಸಂಖ್ಯೆಯಲ್ಲಿ ನಿನ್ನ ಮೇಲೆ ಆಕ್ರಮಣ ಮಾಡೋಕ್ಕೆ ಬರ್ತಾ ಇದ್ರು. ನಾವಿಬ್ಬರು ಶತ್ರುಗಳೇನೋ ನಿಜ, ಆದರೆ ಸಂತೋಷದ ವಿಷಯ ಏನಪ್ಪ ಅಂದರೆ ನಾವಿಬ್ಬರು ನಮ್ಮ ಶತ್ರುತ್ವವನ್ನು ಮುಂದಿಟ್ಕೊಳ್ಳದೆ ಗುಲಾಮಗಿರಿಯಿಂದ ಉಳಿದುವಲ್ಲ ಅದು ನಿಜವಾಗ್ಲೂ ಅದೇ ಒಳ್ಳೆಯದಾಗಿದ್ದು. ನಮ್ಮ ಶತ್ರುತ್ವವನ್ನು ಮರೆತದ್ರಿಂದ ನಾವಿಬ್ಬರು ಗುಲಾಮಗಿರಿಯಿಂದ ಉಳ್ಕೊಳ್ಳೋ ಹಂಗಾಯಿತು, ಎರಡು ರಾಜ್ಯಗಳು ಇವತ್ತು ಉಳಿತು ಅಂತ ಹೇಳಿದ. ಸ್ವಲ್ಪ ಉಸಿರನ್ನು ತಗೊಂಡು ರಾಜ ದೇವಸಿಂಹ ಮತ್ತೆ ಹೇಳಿದ, ಆಗ ಪುತ್ರ ಶೋಕಂ ನಿರಂತರಂ ಅನ್ನೋ ಒಂದು ಮಾತಿದೆ. ಆಗ ಅವನು ತನ್ನ ಮಗನನ್ನು ಜ್ಞಾಪಿಸ್ಕೊಳ್ತಾನೆ, ಕಳೆದು ಹೋಗಿದ್ನಲ್ಲ ಮಗ ಅವನನ್ನು. ಒಂದು ವೇಳೆ ನನ್ನ ಮಗ ಇವತ್ತು ನನ್ನ ಎದುರುಗಡೆ ಇದ್ದಿದ್ರೆ ನಾನು ಅವನಿಗೂ ಇದನ್ನೇ ಹೇಳ್ತಾ ಇದ್ದೆ, ನನ್ನ ಮನೆಯಲ್ಲಿ ಹತ್ಕೊಂಡಂತಹ ಬೆಂಕಿಯನ್ನು ನಾವೇ ಸೇರಿ ಆರಿಸ್ಬೇಕು, ಅದು ಬೇರೆಯವರಿಗೆ ಅವಕಾಶ ಕೊಡಬಾರ್ದು, ನಮ್ಮ ನಮ್ಮಲ್ಲಿರೋ ದ್ವೇಷ ಭಾವನೆಯನ್ನು ನಾವು ಮರ್ತ್ಕೋಬೇಕು, ನಮ್ಮ ಒಳಗೆ ಹತ್ತಿ ಉರಿಯುವ ಬೆಂಕಿಯನ್ನು ನಾವೇ ಉಪಶಮನ ಮಾಡಿಕೊಳ್ಳೋದು ದ್ವೇಷ ಕೊಂಡಾಡೋದಕ್ಕಿಂತಲೂ ಲಕ್ಷ ಪಟ್ಟು ಉತ್ತಮ ಅನ್ನೋ ಮಾತು ನನ್ನ ಮಗ ಇವತ್ತು ನನ್ನ ಎದುರಿಗಿದ್ರು ಕೂಡ ನಾನು ಇದೇ ಮಾತನ್ನು ಅವನಿಗೆ ಹೇಳ್ತಾ ಇದ್ದೆ ಅಂತ ದೇವಸಿಂಹ ಆಗ ಹೇಳ್ತಾನೆ. ಈಗ ವೀರಸಿಂಹನ ಕಣ್ಣಲ್ಲಿ ಕಣ್ಣೀರು ಉರುಳಲಾರಂಭಿಸ್ತು. ಅವನು ಮೊಂಡಿ ಊರಿ ಕೂತ್ಕೋತಾನೆ, ಇದು ಗೌರವವನ್ನು ಸೂಚಿಸೋದಕ್ಕೆ. ನಿಧಾನವಾಗಿ ಹೇಳ್ತಾನೆ, ರಾಜ ನಿಮ್ಮ ಮಗ ಜಯಸಿಂಹ ನಿಮ್ಮ ಮುಂದೆಯೇ ನಿಂತಿದ್ದಾನೆ. ಇವತ್ತು ಅವನು ವಿಲಾಸಪುರ ರಾಜ್ಯದ ಹೊಸ ಸೇನಾಪತಿಯಾಗಿದ್ದಾನೆ. ನನ್ನ ಗುಪ್ತಚರರು ಯಾವಾಗ ಈ ಮಗುವನ್ನು ಎತ್ಕೊಂಡು ಬಂದರೋ ಆಗ ಇವನು ತುಂಬ ಚಿಕ್ಕ ಮಗುವಾಗಿದ್ದ. ನಾನು ಅಂದ್ಕೊಂಡಿದ್ದೆ ನಿಮ್ಮ ಮಗನಿಂದಲೇ ನಿಮ್ಮ ಮೇಲೆ ಸೇಡನ್ನು ನಾನು ತೀರಿಸ್ಕೋಬೇಕು ಅಂತ ಅನ್ನೋ ಯೋಚನೆಯನ್ನು ಮಾಡಿಕೊಂಡು ನಾನು ಇವನಿಗೆ ಎಲ್ಲ ಶಿಕ್ಷಣವನ್ನು ಕೊಟ್ಟು ಉತ್ತಮ ಸೇನಾಪತಿಯಾಗೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿದೆ. ಆದರೆ ಯಾವ ಮಗನಿಂದ ನಿಮ್ಮನ್ನು ನಾನು ಸೋಲಿಸ್ಬೇಕು ಅನ್ನೋ ಅಪೇಕ್ಷೆ ಪಟ್ಕೊಂಡಿದ್ನೋ ಇವತ್ತು ನಿಮ್ಮ ದೊಡ್ಡತನದ ಮುಂದೆ ನಾನು ಸೋತು ಹೋಗ್ಬಿಟ್ಟೆ ಅಂತ ಹೇಳಿದ. ದೇವಸಿಂಹ ತನ್ನ ಮಿಂಚುವ ಸಾಯುವ ಸಂದರ್ಭದಲ್ಲಿಯೂ ಕೂಡ ತನ್ನ ಮಗ ಎದುರಿಗೆ ನಿಂತಿದ್ದಾನೆ, ಸಿಕ್ಕಿಬಿಟ್ಟ ತನ್ನ ಮಗ ಅನ್ನೋ ಸಂತೋಷದಲ್ಲಿ ಅವನನ್ನು ನೋಡ್ತಾನೆ. ಜಯಸಿಂಹ ತನ್ನ ಗಾಯಗೊಂಡ ತಂದೆಯನ್ನು ಆಲಿಂಗನ ಮಾಡಿಕೊಂಡು ಅಳ್ತಾನೆ. ಅವನು ಈ ಸನ್ನಿವೇಶ ಹೇಗಪ್ಪ ಇತ್ತು ಅಂದರೆ ಅಲ್ಲಿ ನೆರೆದ ಎಲ್ಲರ ಕಣ್ಣಲ್ಲಿಯೂ ಕೂಡ ಧಾರಾಕಾರವಾಗಿ
ಒಂದು ರೀತಿಯ ಹೇಗೆ ಅಂದರೆ ಈ ದ್ವೇಷ ಅಸೂಯೆ ಅನ್ನುವ ಒಂದು ಪರ್ವತದಂತೆ ದೃಢವಾದ ಗಟ್ಟಿಯಾಗಿ ಇದ್ದಂತಹ ಕಲ್ಲಿನಂತೆ ಇದ್ದ ಭಾವನೆ ಏನಾಯಿತು ಇವರ ಕಣ್ಣೀರಿನ ಮುಖಾಂತರ ಎಲ್ಲ ಹರಿದು ಹೋಯಿತೋ ಏನೋ ಅನ್ನುವ ಹಾಗೆ ಆ ಸನ್ನಿವೇಶ ಇತ್ತು. ಯಾವತ್ತೂ ಕೂಡ ದ್ವೇಷದಿಂದ ಏನನ್ನೂ ಸಾಧನೆ ಮಾಡುವುದಕ್ಕಾಗೋದಿಲ್ಲ. ನಮ್ಮಲ್ಲಿರತಕ್ಕಂಥ ಅಸೂಯೆಯನ್ನು ನಾವು ಮರಿಬೇಕು. ಈ ನಾವು ಒಂದಾಗಿದ್ದರೆ ಇಲ್ಲಿ ಮೂರನೆಯವರು ಪ್ರವೇಶ ಮಾಡೋಕ್ಕೆ ಅವಕಾಶವೇ ಇರಲ್ಲ. ಅದನ್ನು ಅರಿತು ನಡಿಬೇಕು ಅನ್ನೋದು ಈ ಒಂದು ಕಥೆ ನಮಗೆ ಗುಲಾಮಗಿರಿಯಿಂದ ಯಾವ ರೀತಿ ರಕ್ಷಣೆಯವರು ಪಡ್ಕೊಂಡ್ರು ಅನ್ನೋದನ್ನು ಹೇಳುತ್ತೆ. ಇಷ್ಟು ಹೊತ್ತು ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್, ಪುನಃ ಭೇಟಿಯಾಗೋಣ. ನಮಸ್ಕಾರ.